हाय फ्रेंड्स, इवत्तु नानु इन्नोंदु होस रेसिपी जोते बर्ता इदीनि। सोया निहारिका अंत। इदु सोया नोडि, सोया प्रोटीन गळ आगार इदु। सो साउथ इंडियादवरु तुंबा कम्मी तिंतारे इदन्न, नार्थ इंडियादवरु तुंबा एव्रिडे मनेयल्लि इरलेबेकु अवरिगे। इदरल्लि नानु ओंदु रेसिपी माडि तोरिस्ता इदीनि निमगे इवत्तु। बन्नि हेगे माडोदु नोडोण। निहारिका मसालक्के मसाला पौडर मिटे ना के जी नानु तेगीता काल के जी सोया चिंग्स तक काल के जी सोया चिंग्स नंगे पौडर बेकागुत्ते नानु तोरिस्ता जीरा सीड्स वन स्पून तक एरडु यालक्की तक ग्रीन यालक्की एरडु ब्लैक यालक्की वंदु वन स्टार फ्लावर वंदु वन इंच दागोस्टु चक्के जाई पत्ता वंद अर्ध चूरु सोंप अर्ध टी स्पून नाक लवंग अर्ध स्पून ब्लैक पेपर सीड्स इतना ಇದು ಜಾಸ್ತಿ ಫ್ರೈ ಮಾಡಬೇಡಿ ಸ್ವಲ್ಪ ಬಿಸಿ ಆದ್ರೆ ಸಾಕು ಯಾಕಂದ್ರೆ ನಾವು ಇದು ಮಿಕ್ಸಿಯಲ್ಲಿ ಪೌಡರ್ ಮಾಡೋದ್ರಿಂದ ಮಿಕ್ಸಿಯಲ್ಲಿ ಜಾಸ್ತಿ ಬಿಸಿ ಆಗಿಬಿಡುತ್ತೆ ಮೊದಲೆಲ್ಲ ಕುಟ್ಟಿ ಪೌಡರ್ ಮಾಡ್ತಾ ಇದ್ದರು ಈಗ ಮಿಕ್ಸರ್ ಪೌಡರ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಷ್ಟೇ ಸಾಕು ನಾನು ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಇದು ಏನು ಎಣ್ಣೆ ಗೊತ್ತಾ ಗೊತ್ತಿಲ್ಲ ನನಗೆ ಇದು ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಅಡಿಗೆ ಮಾಡೋದು ನಾರ್ತ್ ಅಲ್ಲಿ ಕಾಮನ್ ಸೌತ್ ನವರು ಕಡಿಮೆ ಮಾಡ್ತಾರೆ ಉಪ್ಪಿನಕಾಯಿಗೆ ಅಷ್ಟೇ ಯೂಸ್ ಮಾಡ್ತಾರೆ ಸೋ ನಾನು ನೋಡಿ ಒಂದು 3 ಸ್ಪೂನ್ ಅನ್ನು ಎಣ್ಣೆ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಟುಕೊಂಡ ಈರುಳ್ಳಿ ಹಾಕೋಣ ಬಯಸ್ತದೆ ಇದಕ್ಕೆ ಒಂದು 2 ಪೀಸ್ ಯಾಲಕ್ಕಿ ಒಂದು ದಾಲ್ಚಿನಿ ಎಲೆ ಒಂದು ಅರ್ಧ ಇಂಚ್ ದಾಲ್ಚಿನಿ ಚಕ್ಕೆ ಒಂದು ಚಿಕ್ಕ ಜಾಯಿಕಾಯಿ ಪತ್ತ ಹಾಕೋಳಿ ಸ್ಮೆಲ್ಗೆ ಅಷ್ಟೇ ಇದು ಪ್ರಿಪರೇಷನ್ ಆದ್ಮೇಲೆ ಎಲೆ ತೆಗೆದು ನೀವು ಡಿಸೈಡ್ ಮಾಡಬಹುದು ಫ್ರೈ ಆಗ್ತಾ ಇದೆ ಫ್ರೈ ಆಗ್ತಾ ಇದೆ ಈಗ ಒಂದು ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿ ಇದು ಸೋಯಾ ಚಿಂಗ್ಸ್ ಇದೆಲ್ಲ ನೀರಲ್ಲಿ ನೆನೆಸಿಟ್ಕೊಂಡಿರಬೇಕು ಕಡಿಮೆ ಅಂದ್ರೆ ನೀವು ಇವತ್ತು ಮಾಡೋದ್ರೆ ನಿನ್ನೆ ನೈಟ್ ಒಂದು ನೈಟ್ ಫುಲ್ ನೀರಲ್ಲಿ ನೆನೆಸಿ ನೆನೆಸಿಬಿಟ್ಟು ಸರಿಯಾಗಿ ತೊಳೆದುಬಿಟ್ಟು ಸೋ ಇದು ನೀರನ್ನ ಹಿಡಬೇಕು ಈಗ ನಮಗೆ ಹೀಗೆ ಇರೋದು ನೀರು ಬರುತ್ತೆ ಅದು ನೀರು ತೆಗೆದುಬಿಟ್ಟು ಇದಕ್ಕೆ ಒಂದು ಬೌಲಲ್ಲಿ ನಾನು 200 ಗ್ರಾಂ ಮೊಸರು ತಗೊಂಡಿದ್ದೀನಿ ಆ ಮೊಸರಿಗೆ ಗೋಧಿ ಹಿಟ್ಟು ಒಂದು 1.5 ಸ್ಪೂನ್ ಅನ್ನು ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಆಮೇಲೆ ಒಂದು ಖಾರಕ್ಕೆ ಎಷ್ಟು ಬೇಕು ಅಷ್ಟು ನಾನು ಒಂದು 2 ಸ್ಪೂನ್ ಹಾಕೋತಾ ಇದ್ದೀನಿ ಒಂದು 1.5 ಸ್ಪೂನ್ ಸಾಕಾಗುತ್ತೆ ಇದಕ್ಕೆ 1.5 ಸ್ಪೂನ್ ಚಿಲ್ಲಿ ಪೌಡರ್ ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದೀನಿ ಅದಕ್ಕೆ
ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ ಪುಡಿ ಹಾಕ್ತೀನಿ. ಇದನ್ನ ಹಾಕಿ ಕ್ಲೀನ್ ಆಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ನೀರು ಹಾಕೊಳ್ಳಿ. ನೋಡಿ ಇದು ಕುದಿತಾ ಇದೆ. ಈಗ ನಾವು ಆವಾಗ ಫ್ರೈ ಮಾಡಿ ಇಟ್ಕೊಂಡ ಮಸಾಲನ್ನ ಪೌಡರ್ ಮಾಡಿದ್ದೀನಿ. ನೋಡಿ ಪೌಡರ್ ಮಾಡಿದ ಮಸಾಲ ಇದಕ್ಕೆ ಹಾಕ್ತಾ ಇದ್ದೀನಿ. ಪೌಡರ್ ಮಾಡಿದ ಮಸಾಲ ಇದಕ್ಕೆ ಹಾಕಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಸಾಲ್ಟ್ ಅನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಇದನ್ನ ಕ್ಲೀನ್ ಆಗಿ ತಿರ್ಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡ್ಬೇಕು. ನೋಡಿ ಇದೀಗ ರೆಡಿಯಾಗಿದೆ ಸೋಯಾ ನಿಹಾರಿಕ. ನೀವು ಮನೇಲಿ ಮಾಡಿ, ನನ್ನನ್ನು ಕರೀರಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ. ನಾನು ಇದಕ್ಕೆ ಸಾಸಿವೆ ಎಣ್ಣೆ ಯೂಸ್ ಮಾಡಿದ್ದೀನಿ. ನೀವು ನಿಮ್ಮ ಚಾಯ್ಸ್ ಬಂದ ಎಣ್ಣೆನ ಯೂಸ್ ಮಾಡ್ಕೋಬೋದು. ಕೊಕೊನಟ್ ಆಯಿಲ್ ಹಾಕ್ಬೋದು, ರಿಫೈನ್ಡ್ ಆಯಿಲ್ ಹಾಕ್ಬೋದು, ಉಪ್ಪು ಹಾಕ್ಬೋದು, ಏನಾದರೂ ಹಾಕ್ಕೊಳ್ಳಿ. ಮಾಡಿ, ತುಂಬ ಹೆಲ್ದಿ ಫುಡ್ಡು ತಿನ್ನಿ, ಕಮೆಂಟ್ ಮಾಡಿ. Thank you for watching Global West Coast Kitchen.